ಆ ಗ್ಯಾರಂಟಿಗಳನ್ನ ಈಡೇರಿಸುವಂತ ಕೆಲಸವನ್ನ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಡಬಲ್ ಸ್ಟೇರಿಂಗ್ ಸರ್ಕಾರ ಮಾಡದೇ ಇರುವಂತದ್ದು ಈ ರಾಜ್ಯದ ಜನಗಳಿಗೆ ಮಾಡಿದಂತ ದೊಡ್ಡ ಅಪಮಾನ. ಸಿದ್ದರಾಮಯ್ಯನವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ವಾಡ್ರಾ ಅವರು, ವಾದ್ರಾ ಅವರು, ಅವರೆಲ್ಲರೂ ಬಂದು ಒಂದೊಂದು ಗ್ಯಾರಂಟಿ ಕಾರ್ಡ್ ಅನ್ನ ಹಿಡಿದ್ರು. ಒಬ್ಬೊಬ್ಬರು ಒಂದೊಂದು ಗ್ಯಾರಂಟಿ ಕಾರ್ಡ್ ಅನ್ನ ಹಿಡಿದ್ರು. ಮಹಿಳೆಯರಿಗೆ ಸಪರೇಟು, ಯುವಕರಿಗೆ ಸಪರೇಟು, ಎಲ್ಲ ಗ್ಯಾರಂಟಿಯನ್ನ ಹಿಡಿದ್ರು. ತಾವು ಮಾಧ್ಯಮದಲ್ಲಿ, ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸ್ಪಷ್ಟವಾಗಿ ಅವರ ಮಾತುಗಳನ್ನು ಹೇಳಿದ್ದಾರೆ. ಸರ್ಕಾರ ಬಂದು 24 ಗಂಟೆಗಳ ಒಳಗಡೆ ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಈ ತೀರ್ಮಾನವನ್ನ ಜನರಿಗೆ ನಾವು ತಲುಪಿಸ್ತೀರಿ ಅಂತ ಹೇಳಿದ್ದಾರೆ. ಸರ್ಕಾರ ಬಂದು 24 ಗಂಟೆ ಹೋಗಿ 240 ಗಂಟೆ ಮೇಲೆ ಆಗೋಯ್ತು. ಇನ್ನೂ ಮೀನಾವೇಶ ಎಣಿಸ್ತಾ ಇದ್ದಾರೆ. ಕ್ಯಾಬಿನೆಟ್ ಜನರ ಬವಣೆ ಬಿಟ್ಟರು. ಜನ ಬಸ್ಸತ್ತಕ್ಕೆ ಗಲಾಟೆ, ಕರೆಂಟ್ಗೆ ಗಲಾಟೆ, ಇವ್ರು ಮಾತ್ರ ಆರಾಮಾಗಿ ಫ್ಲೈಟ್ ಹತ್ತಿ ಡೆಲ್ಲಿಗೆ ಸೋನಿಯಾ ಗಾಂಧಿ ಮನೆ, ರಾಹುಲ್ ಗಾಂಧಿ ಮನೆಗೆ ಗ್ಯಾರಂಟಿ ಗ್ಯಾರಂಟಿ ಅಂತ ಅಲ್ಲಿ ಖಾತೆಗಳಿಗೋಸ್ಕರ ಗ್ಯಾರಂಟಿ ಮಾಡ್ತಾ ಇದ್ದಾರೆ ಹೊರತು ಜನರ ಭಾವನೆಗೆ ಕೊಟ್ಟಂತ ಗ್ಯಾರಂಟಿಗೆ 3 ನಯಾ ಪೈಸದ ಬೆಲೆನೂ ಕೂಡ ಕೊಡ್ತಾ ಇಲ್ಲ.